subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಅಂತ ಹೇಳ್ತಾ ನಿಮಗೆ ಸಕ್ಕರೆ ಪೊಂಗಲ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ, ಒಂದು ಪ್ಯಾನಿಗೆ 1/4 ಕಪ್ ಮೂಂಗ್ ದಾಲ್ ಹಾಕ್ಬಿಟ್ಟು 2 ಸ್ಪೂನ್ ಘೀ ತುಪ್ಪ ಹಾಕ್ಬಿಟ್ಟು ಅದನ್ನು ಅರೋಮೆಟಿಕ್ ಆಗೋ ತನಕ ಹುರಿದಿ, ಪರಿಮಳ ಬರೋ ತನಕ. ಆದರೆ ಅದ್ರ ಕಲರ್ ಎಲ್ಲ ಚೇಂಜ್ ಆಗಬಾರ್ದು. ಈಗ ನೋಡಿ ರೋಸ್ಟ್ ಆಗ್ತಾ ಇದೆ. ಈಗ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಒಂದು ಕುಕ್ಕರ್ಗೆ 1 ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಳೆದಿಟ್ಕೊಂಡಿರೋದಂತನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು 5 ಕಪ್ಪು ಅದಕ್ಕೆ ನೀರು ಹಾಕ್ಕೊಳ್ಳಿ. ಅಕ್ಕಿ ಹಳೆಯದು, ಅದರಿಂದ ನಮಗೆ ಬೇಕಾಗುತ್ತೆ. ಮತ್ತು ಗಂಜಿ ಹಾಗೆ ಬೇಯಬೇಕು. ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಹೆಸರುಬೇಳೆನೂ ಹಾಕ್ಕೊಳ್ಳಿ. ಪೊಂಗಲ್ಗೆ ಯಾವತ್ತು ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕ, ಮೆದುವು ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 2-3 ಸ್ಪೂನು ತುಪ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಅದನ್ನು ತುಪ್ಪ ಕರಗಿದ ಮೇಲೆ ನಾವು ಅದಕ್ಕೆ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಅದಿವಾಗ ಅರ್ಧ ಹುರಿತಾ ಇರಬೇಕಾದ್ರೆ ಅದಕ್ಕೆ ದ್ರಾಕ್ಷಿನೂ ಹಾಕ್ಕೊಳ್ಳಿ. ಒಣ ದ್ರಾಕ್ಷಿ ಒಟ್ಟಿಗೆ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಗೋಡಂಬಿ. ಅದಕ್ಕೆ ಒಟ್ಟಿಗೆ ಹಾಕಿ ಇದು ಮಾಡಬಾರ್ದು. ಈಗ ನೋಡಿ ಒಂದು ಪ್ಯಾನ್ಗೆ 1/4 ಕಪ್ ನೀರು ಹಾಕ್ಕೊಂಡು ಅದಕ್ಕೆ ನಾವು ಚಾಪ್ ಕಟ್ ಮಾಡಿಕೊಂಡಿರೋಂತಹ ಬೆಲ್ಲ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಟರೂ ಆಗುತ್ತೆ. ಅದನ್ನು ಡಿಸಾಲ್ವ್ ಅಂದರೆ ಕರಗೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಮಿಕ್ಸ್ ಆಯಿತು, ಕುದಿ ಬರ್ತಾ ಇದೆ ನೋಡಿ. ಅದಕ್ಕೆ ಈಗ ಅದರಲ್ಲಿರೋ ಕಸ ಎಲ್ಲ ತೆಗಿಬೇಕಲ್ಲ, ಅದರಿಂದ ನೀವು ಅದನ್ನು ಒಂದು ಪ್ಯಾನಿಗೆ ಅದನ್ನು ಜಲ್ದಿ ಇಟ್ಕೊಳ್ಳಿ. ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ. ಕಸ ಗಿಸ ಏನಾದರೂ ಇದ್ರೂ ಹೋಗುತ್ತೆ. ಅದರಿಂದ ಸ್ಟ್ರೈನ್ ಮಾಡ್ಕೊಳ್ಳೇಬೇಕು ಯಾವತ್ತು ಬೆಲ್ಲದ ಸಿರಪನ್ನು. ಈಗ ಬೆಲ್ಲದ ಸಿರಪ್ಪಿಗೆ 2-3 ಟೀಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಯಾಕಂದರೆ ಬೆಲ್ಲದ ಸಿರಪ್ಪಿಗೆ ತುಪ್ಪ ಹಾಕ್ಕೊಂಡು ಕುದಿಸೋದ್ರಿಂದ ಪೊಂಗಲ್ದು ರುಚಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಫ್ಲೇವರ್ಫುಲ್ ಆಗುತ್ತೆ. ಇವಾಗ ನೋಡಿ ಅದು ಬೇಳೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಅದು ಕುಕ್ಕರಲ್ಲಿ. ಅದನ್ನು ಬೆಲ್ಲದ ಸಿರಪ್ಗೆ ಬೆಲ್ಲದ ಇದಕ್ಕೆ ಹಾಕ್ಕೊಳ್ಳಿ. ನಾವು ಬೆಲ್ಲದ ಸಿರಪ್ಪನ್ನು ಕುದಿಸದೇ ಇದ್ದರೆ ಹಸಿ ವಾಸನೆ ಬರುತ್ತೆ, ಅದರಿಂದ ಬೆಲ್ಲದ ಸಿರಪ್ನ ಚೆನ್ನಾಗಿ ಕುದಿಸ್ಕೊಬೇಕು. ಗೊತ್ತಾಯ್ತಾ? ಈಗ ನೀವು ಅದನ್ನು ಇದು ಅನ್ನ ಮತ್ತು ಅಕ್ಕಿ ಮತ್ತು ಇದು ಬೇಳೆ ಮಿಕ್ಸ್ನ ಆ್ಯಡ್ ಮಾಡಿದಿರಲ್ಲ, ಅದನ್ನು ಇದರಲ್ಲಿ ಬೆಲ್ಲದ ಸಿರಪ್ಪಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಂಟಿನ್ಯೂಸಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ. ಇದಕ್ಕೆ ಇವಾಗ ಅದಕ್ಕೆ 1/4 ಕಪ್ಪು ನಾನು ಅಮೂಲ್ ತಾಜಾ ಹಾಲು ಹಾಕಿದ್ದೀನಿ. ನೀವು ಯಾವ ನಿಮ್ಮ ಮನೇಲಿ ಯಾವುದಿದೆಯೋ ಆ ಹಾಲನ್ನ ಹಾಕ್ಕೋಬೋದು. ಅದನ್ನು ಅಷ್ಟೇ ಚೆನ್ನಾಗಿ ಕಂಬೈನ್ ಆಗೋ ಹಾಗೆ 3-4 ನಿಮಿಷದ ತನಕ ಅದನ್ನು ಸಣ್ಣ ಬೆಂಕಿಲಿ ಉರಿಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಕುದಿ ಬರದೇ ಇದ್ದರೆ ಉಳಿದಿದ್ದು ಹಾಳಾಗಿ ಹೋಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಸಣ್ಣ ಬೆಂಕಿಲಿ ಇಟ್ಬಿಟ್ಟೇ ಮಾಡಬೇಕು ಅದನ್ನು ಸಣ್ಣ ಉರಿಲಿ. ಈಗ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಅದು ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಪೊಂಗಲ್ಗೆಲ್ಲ ಬಮ್ ಅಂತ ಪರಿಮಳ ಬರೋ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು 2-3 ಟೀಸ್ಪೂನ್ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪನೂ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೀಗ ನಾವು ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಅರ್ಧ ಹಾಕಿ ಈಗ ಗಮ್ಮಂತ ಕಿಚಡಿ ನಿಮಗೆ ಚೆನ್ನಾಗಿ ರೆಡಿಯಾಗಿದೆ. ನಾವೇನು ಮಾಡ್ತೀವಿ ಅಂತಂದರೆ ಈ ಪಚ್ಚಬಾಳೆಹಣ್ಣಿರುತ್ತಲ್ಲ ಅದನ್ನು ಹಾಕ್ಕೊಂಡು ಸವಿತೀವಿ. ನೀವು ಹೇಗಾಗುತ್ತೆ ಅಂತ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.